ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಪ್ರತಿದಿನ ಅನೇಕ ಜನ ಪ್ರಯಾಣಿಕರು ಪ್ರಯಾಣಿಸುತ್ತಾ ಇರುತ್ತಾರೆ. ಹೀಗಾಗಿ ಚಾಲಕರ ಮೇಲೆ ಅವಲಂಬಿತರಾಗದೆ ನಿಮ್ಮ ಸುರಕ್ಷತೆಯ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾದ್ರೆ ರಾತ್ರಿ ಹೊತ್ತು ಬಸ್ನಲ್ಲಿ ಪ್ರಯಾಣಿಸುವಾಗ ನೀವು ತೆಗೆದುಕೊಳ್ಬೇಕಾದ ಮುಂಜಾಗ್ರತಾ ಕ್ರಮಗಳೇನು ಎನ್ನುವುದರ ಕುರಿತು ನಾವಿಂದು ನಿಮಗೆ ಕೆಲವೊಂದು ಟಿಪ್ಸ್ ನೀಡುತ್ತೇವೆ. ಬನ್ನಿ, ಈ ಟಿಪ್ಸ್ಗಳನ್ನ ಈ ವಿಡಿಯೋ ಮೂಲಕ ತಿಳಿಯೋಣ. ಪ್ರಯಾಣ ರಾತ್ರಿ ಆಗಿರಲಿ ಅಥವಾ ಹಗಲಾಗಿರಲಿ, ಯಾವಾಗಲೂ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಆತ್ಮೀಯರೊಂದಿಗೆ ನಾವು ಸಂಪರ್ಕದಲ್ಲಿ ಇರಬೇಕು. ಅದರಲ್ಲಿಯೂ ಆಟೋರಿಕ್ಷಾ, ಟ್ಯಾಕ್ಸಿಗಳಂತಹ ವಾಹನಗಳಲ್ಲಿ ಒಂಟಿಯಾಗಿ ಪ್ರಯಾಣಿಸುವಾಗ ಮತ್ತಷ್ಟು ಹೆಚ್ಚಾಗಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಪ್ರಯಾಣ ಮಾಡುವಾಗ ಯಾವಾಗಲೂ ಆತ್ಮವಿಶ್ವಾಸದ ಮುಖವನ್ನ ಇಟ್ಕೊಳ್ಳಿ. ಒಂಟಿಯಾಗಿದ್ರೆ ಅಥವಾ ನೀವು ಭಯಪಡ್ತಾ ಇದ್ರೆ, ಅಸಮಾಧಾನಗೊಂಡಿದ್ರೆ, ಇದು ಯಾರಿಗೂ ತಿಳಿಯದಂತೆ ನಗ್ತಾ ಇರಿ. ಅದೇ ರೀತಿ ಪ್ರಯಾಣ ಮಾಡುವಾಗ ಸದಾ ಜಾಗೃತವಾಗಿರಬೇಕು. ಸುತ್ತಮುತ್ತಲಿನ ಜನ ಮತ್ತು ವಾತಾವರಣವನ್ನ ಗಮನಿಸುತ್ತಾ ಇರಿ. ಪ್ರಯಾಣದ ಸಮಯದಲ್ಲಿ ನಿಮ್ಮ ಪರ್ಸ್ ಅನ್ನ ನಿಮ್ಮ ಹತ್ತಿರ ಇಟ್ಕೊಂಡಿರಿ. ಸಾಧ್ಯವಾದ್ರೆ ಮನೆಯಿಂದ ಪ್ರಯಾಣಕ್ಕೆ ಹೊರಟಿರುವಾಗ ಬೇಕಾಗುವ ಆಹಾರ ನೀರನ್ನ ತೆಗೆದುಕೊಂಡು ಹೋಗಿ. ಹವಾಮಾನ ಉತ್ತಮವಾಗಿದೆಯಾ ಎನ್ನುವುದನ್ನ ಮೊದಲೇ ನೋಡಿಕೊಳ್ಳಿ. ಪ್ರಯಾಣದ ಸಮಯದಲ್ಲಿ ಯಾವುದಾದ್ರೂ ತುರ್ತು ಸಂದರ್ಭ ಎದುರಾದ್ರೆ ವಾಹನದಿಂದ ಹೊರಬರಲು ಮಾರ್ಗ ಇದೆಯಾ ಎನ್ನುವುದನ್ನ ತಿಳಿದುಕೊಳ್ಬೇಕು. ಹೀಗಾಗಿ ನೀವು ಪ್ರಯಾಣಿಸುವ ವಾಹನದ ಬಗ್ಗೆ ಸ್ವಲ್ಪ ಮಾಹಿತಿ ಇಟ್ಟುಕೊಂಡಿರಬೇಕು. ಪ್ರಯಾಣದ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲಿ ಕುಳಿತ ವ್ಯಕ್ತಿಯೊಂದಿಗೆ ಮಾತನಾಡಿ. ನೀವು ಪ್ರಯಾಣಿಸುವಾಗ ನೆರೆ ಹೊರೆಯವರನ್ನ ಭೇಟಿಯಾದ್ರೆ ಆ ವ್ಯಕ್ತಿಯು ಮಾತಾಡುವವನೇ ಅಥವಾ ಇಲ್ಲವೇ ಎಂಬುದನ್ನ ನೋಡಿ. ಯಾಕಂದ್ರೆ ಆ ವ್ಯಕ್ತಿ ನಿಮಗೆ ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಎಸಗಲೂಬಹುದು. ಈ ಎಚ್ಚರಿಕೆಗಳನ್ನ ಖಂಡಿತವಾಗಿ ಒಬ್ಬಂಟಿಯಾಗಿ ಪ್ರಯಾಣಿಸುವಾಗ ತೆಗೆದುಕೊಳ್ಳುವುದು ಅಗತ್ಯ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.